ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಹುಯಿ ಜಾಂಗ್ ಅಂತ ಚೀನಾ ದೇಶದ ದೊಡ್ಡ ಜನ್ ಗುರು ಅವನು ಆರನೇ ಶತಮಾನ ಏಳನೇ ಶತಮ್ದಲ್ಲಿದ್ದ ಅಂತ ಕತೆ ಬರ್ತದೆ ಅವನ ಬಗ್ಗೆ ಅವನ ಮಾತುಗಳು ಎಷ್ಟು ಜನಕ್ಕೆ ಸ್ಫೂರ್ತಿ ಒಬ್ಬ ಅವನು ತನ್ನ ಶಿಷ್ಯರನ್ನ ಜೊತೆಗಾರರನ್ನ ತಿದ್ದುವಂಥ ವಿಧಾನಗಳು ಅತ್ಯಂತ ವಿಚಿತ್ರವಾದಂಥವು ಆದರೆ ಅಪೂರ್ವವಾದಂಥ ಫಲವನ್ನು ಕೊಡ್ತಿದ್ದವು ಅವು ಶಿಷ್ಯರನ್ನು ತಿದ್ದೋ ಲಕ್ಷಣ ಅಂದು ಆಶ್ರಮದಲ್ಲಿದ್ದಾಗ ಆತ ಎಲ್ಲ ಶಿಷ್ಯರನ್ನ ಸನ್ಯಾಸಿಗಳನ್ನು ದಿಟ್ ನೋಡಿಸಿ ಗಮನ ಇಡ್ತಿದ್ದ ಏನೇನು ಮಾಡ್ತಾರೆ ಅವ್ರ ಲಕ್ಷಣ ಏನು ಅಂತ ನೋಡ್ತಿದ್ದ ಒಬ್ಬ ತರುಣ ಸನ್ಯಾಸಿ ಮಾತ್ಸು ಅನ್ನುವಂಥ ಹುಡುಗ ಅವನು ಹೊರಗೆ ಬರ್ತಿರಲಿಲ್ಲ ತಾನು ಬಿಟ್ಟು ಹೊರಗೆ ಬರ್ತಿರಲಿಲ್ಲ ಇವನು ಗಮನಿಸಿದ ಗಮನಿಸಿದ ನೋಡ್ತಾನೆ ಏನು ಮಾಡ್ತಾರೆ ಇವನು ಅಂತ ಕೋಣೆಯಲ್ಲಿ ಹಣಿಕೆ ಇಟ್ಟು ನೋಡಿದ ಬೆಳಗ್ಗೆಯಿಂದ ರಾತ್ರಿವರೆಗೂ ಪೂಜೆ ಮಾಡೋದು ಈ ತರುಣ ಸನ್ಯಾಸಿ ಬರೀ ಪೂಜೆ ಮಾಡೋದೆ ಒಂದ್ಸಲ ಈ ಹುಯಿ ಜಾಂಗ್ ಆ ತರುಣನ ಕರೆದ ಯಾಕಪ್ಪ ಇಡೀ ದಿವಸ ಪೂಜೆ ಮಾಡ್ತೀಯಲ್ಲ ನೀನು ಅಂತ ಕೇಳ್ದೆ ಆ ತರುಣ ಅತ್ಯಂತ ಗಂಭೀರನಾಗಿ ಹೇಳ್ದೆ ನಾನು ಬುದ್ಧ ಆಗಬೇಕಂತಿದ್ದೇನೆ ಬುದ್ಧ ಆಗೋದಕ್ಕೆ ಮನಸ್ಸನ್ನು ಸ್ಥಿರ ಮಾಡ್ಕೊಳ್ಳೋದಕ್ಕೆ ಸದಾ ಪೂಜೆ ಮಾಡ್ತೀನಿ ಹೌದಾ ಪರವಾಗಿಲ್ಲ ಪರವಾಗಿಲ್ಲ ಅಂದು ಹುಯಿ ಜಾಂಗ್ ಕಳಿಸ್ದವನ ಮರು ಏನು ಮಾಡಿದೆ ಗೊತ್ತಾ ಹುಯಿ ಜಾಂಗ್ ಒಂದು ಇಟ್ಟಿಗೆ ತೊಗೊಂಡ ನಿಮ್ಮ ಕಣ್ಣು ಮುಂಚಿತ್ರ ಬರಬೇಕದು ಇಟ್ಟಿಗೆ ತೊಗೊಂಡ ದೇವಸ್ಥಾನದ ಮುಂದೆ ಕೂತ್ಕೊಂಡ ಅಲ್ಲಿ ಕಲ್ ಚಪ್ಪಡಿ ಮುಂದೆ ಸ್ವಲ್ಪ ನೀರು ಹಾಕಿದ ಆ ಚಪ್ಪಡಿಗೆ ಆ ಇಟ್ಟಿಗೆ ಹಾಕಿ ಉಜ್ಜೋಗ ಶುರು ಮಾಡಿದ ನಿಧಾನಕ್ಕೆ ಉದ್ಯೋಗ ಶುರು ಮಾಡಿದೆ ನೋಡಿದ್ರೆ ಬಂದು ಏನು ಮಾಡ್ತಾನೆ ಕೂತು ಉಜ್ಜುತ್ತಾನೆ ಇದ್ದಾನೆ ಹಾಗೇನೆ ಇಟ್ಟಿಗೆಯನ್ನು ಕಲ್ಲಿ ಉಜ್ಜುತ್ತಾನೆ ಇದ್ದಾನೆ ಮಂದಿ ಅಂದರು ಯಾಕೋ ಅರಳು ಆಯಿತು ಈ ಜಾಂಗಿಗೆ ಬುದ್ಧಿವಂತ ನಿಜ ಏನು ವಯಸ್ಸಾಯ್ತು ಕಾಣಿಸುತ್ತೆ ಅರಳುಮರಳು ಆಯಿತು ಇದೇ ಇಟ್ಟಿಗೆ ತೊಗೊಂಡು ಕಲ್ಲಿಗೆ ಉಜ್ಜುತ್ತಾ ಇದ್ದಾನೆ ಅವನು ಅಂದರು ಕೆಲವ್ರು ಮಾತ್ರ ಬುದ್ಧಿವಂತರು ಇದೇನೋ ಹೊಸ ಪ್ರಯೋಗ ಇರಬೇಕು ಅವನನ್ನು ಚೆನ್ನಾಗಿ ತಿಳಿದವರು ಹೇಳಿದ್ರಂತೆ ಈ ಪ್ರಯೋಗದ ಹಿಂದೆ ಯಾರಿಗೋ ಒಂದು ಸಂದೇಶ ಇದೆ ಏನೋ ಬುದ್ಧಿ ಕಲಸಕ್ಕೆ ಮಾಡಿದಾನಿದ ಅಂತ ಮಾತ್ಸು ಕೂಡ ನೋಡ್ದ ಇದನ್ನು ಈಗ ನೋಡಿದ ಸ್ವಾಮಿ ನಿನ್ನೆ ಕೂಡ ನೀವು ಉಜ್ಜುತ್ತಾ ಇದ್ರಿ ಇವತ್ತು ಉಜ್ಜಿತಾನೆ ಇದ್ದೀರಿ ಸುಮ್ಮನೆ ದೇಹಶ್ರಮ ಹಾಳು ಮಾಡ್ಕೋತೀರಲ್ಲ ಯಾಕೆ ಯಾಕೆ ಇಟ್ಟಿಗೆಯನ್ನು ಉಜ್ಜೀರಿ ಅಂತ ಕೇಳ್ದೆ ಅದಕ್ಕೆ ಸಾಂಗ್ ಹಾಳು ಹೇಳ್ದೆ ಈ ಇಟ್ಟಿಗೆಯನ್ನು ನಾನು ಏನು ಮಾಡ್ಬೇಕಂತಿದ್ದೀನಿ ಗೊತ್ತಾ ಮಗು ಉಜ್ಜಿ 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 ಕನ್ನಡಿಯನ್ನಾಗೆ ಮಾಡ್ಬೇಕಂತಿದ್ದೀನಿ ಅಂತ ಮಾತ್ಸು ನಕ್ ಬಿಟ್ಟ ಮೂರ್ಖತನ ಮೂರ್ಖತನ ಅದ್ರ ಕನ್ನಡಿ ಹಾಕ್ತದೇನು ರೀ ಹಾಂ ಎಷ್ಟು ಉಜ್ಜಿದ್ರೆ ಇಟ್ಟಿಗೆ ಕನ್ ಕನ್ನಡಿ ಆಗೋಕ್ಕೆ ಸಾಧ್ಯ ಇದೆಯಾ ತಕ್ಷಣ ಜಾಂಗ್ ಹೇಳಿದ ನೀನು ಇಡೀ ದಿವಸ ಪೂಜೆ ಮಾಡೋದರಿಂದ ಬುದ್ಧ ಆಗೋದಾದರೆ ಇಟ್ಟಿಗೆ ಕನ್ನಡಿ ಯಾಕೆ ಆಗಬಾರ್ದಪ್ಪ ಹಾಗನ್ನು ಪೂಜೆ ಮಾಡೋ ತಪ್ಪ ನಾನು ಏನು ಮಾಡಬೇಕು ಬುದ್ಧ ಆಗಬೇಕಾದ್ರೆ ಅಂತ ಮಾತ್ಸು ಕೇಳಿದ ಆಗ ವುಯಿ ಜಾಂಗ್ ಹೇಳಿದಂಥ ಮಾತು ಸ್ನೇಹಿತರೆ ಎಂದೂ ಮರಿಬಾರ್ದು ನಾವು ಹೇಳ್ತಾನೆ ಮಾತ್ಸು ನೀನು ಕುಳಿತ ಗಾಡಿ ಎತ್ತಿದೆಯಲ್ಲ ಎತ್ತಿನ ಬಂಡಿ ಎತ್ತು ಎಳಿದು ಹೋದರೆ ಏನು ಮಾಡ್ತೀಯ ನೀನು ಮಾತ್ಸುಗೆ ಅರ್ಥ ಆಗಲಿಲ್ಲ ಹುಬ್ಬು ಗಂಟು ಹಾಕೊಂಡು ನಿಂತ್ಕೊಂಡ ನೋಡಪ್ಪ ಎತ್ತಿನ ಗಾಡಿಯಲ್ಲಿ ಕೂತಿದ್ದೀಯಾ ಎತ್ತಿನ ಗಾಡಿ ಹೋಗ್ತಾ ಇದೆ ನಿಮಗೆ ಬೇಗ ಬೇಗ ಹೋಗಬೇಕು ಅನಿಸಿದೆ ಯಾರಿಗೆ ಹೊಡಿತೀಯ ನೀನು ಅದ್ರ ಎರಡು ಭಾಗ ಇದ್ದಾವಪ್ಪ ಬಂಡಿಯೊಳಗೆ ಒಂದು ಎತ್ತು ಒಂದು ಬಂಡಿ ಬೇಗ ಹೋಗ್ಬೇಕಂದ್ರೆ ಯಾರಿಗೆ ಹೊಡಿತೀಯ ನೀನು ಮಾತ್ಸು ಹೇಳ್ದೆ ಅಲ್ಲ ಸ್ವಾಮಿ ಎತ್ತಿಗೆ ಹೊಡಿಬೇಕಲ್ವಾ ಪಾಪ ಬಂಡಿ ಏನು ಮಾಡ್ತದೆ ಎಳ್ದತ್ತು ಹೋಗ್ತದೆ ಎತ್ತು ಯಾವ ಕಡೆ ಎಳಿತದ ಅಲ್ಲಿ ಹೋಗ್ತದೆ ಯಾವ ವೇಗದಲ್ಲಿ ಇಳಿತದ ಆ ವೇಗಕ್ಕೆ ಹೋಗ್ತದೆ ಅಂದ ವಾತ್ಸು ಅದಕ್ಕೇನಪ್ಪ ನಾನು ಹೇಳಿದ್ದು ನಿನ್ನನ್ನು ಬುದ್ಧತ್ವಕ್ಕೆ ಕರ್ಕೊಂಡು ಹೋಗುವಂಥದ್ದು ನಿನ್ನ ಮನಸ್ಸು ದೇಹ ಅಲ್ಲ ಗಮನ ಇಡು ನೀನು ದೇಹವನ್ನು ದಂಡಿಸಿ 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 ಪೂಜೆ ಮೇಲೆ ಪೂಜೆ ಮಾಡಿದರೆ ಬಂಡಿಗೆ ಹೊಡೆದಂಗಾಗ್ತದೆ ದೇಹ ಅಂದರೆ ಬಂಡಿ ಇದ್ದ ಹಾಗೆ ಎತ್ತು ನಮ್ಮ ಮನಸ್ಸಿದ್ದ ಹಾಗೆ ಮನಸ್ಸನ್ನು ನಿಗ್ರಹ ಮಾಡು ಅಂತರ್ಮುಖಿಯಾಗು ಆಗ ಬುದ್ಧತ್ವ ಆಗೋದಕ್ಕೆ ದಾರಿ ಸಿಗ್ತದೆ ಹೊರತಾಗಿ ದೇಹ ದಂಡಿಸಿದರೆ ಸಿಗೋದಲ್ಲ ಇದನ್ನು ನಾವು ತುಂಬ ಪ್ರೀತಿಯಿಂದ ಗಮನಿಸಬೇಕು ಸ್ನೇಹಿತರೆ ಮನೆಯಲ್ಲಿ ಮಕ್ಕಳಿಗೂ ಇದೇ ಆಗುತ್ತೆ ಮಕ್ಕಳು ಓದಲ್ಲ ಅಂತ ಹಠ ಹಿಡಿದಾಗ ದೇಹಕ್ಕೆ ಹೊಡಿತೇವೆ ನಾವು ಹೊಡೀ ಹೊಡಿತೇವೆ ಓದಲ್ಲವನು ಅಂತ ಹೊಡಿಬೇಡಿ ಹೇಗೆ ಎತ್ತು ಮತ್ತು ಬಂಡಿಯೊಳಗೆ ಎತ್ತಿಗೆ ಹೊಡೆದ್ರೆ ತಾನೇ ಬಂಡಿ ಹೋಗೋದು ಬಂಡಿ ಹೊಡೆದ್ರೆ ಹೋಗಲ್ಲ ಹಾಗೆ ಮಗು ಅಲ್ಲೇ ಕೂತ್ಕೊಂಡಿದೆ ಓದಲ್ಲ ಅನ್ನತ್ತೆ ಅನ್ನೋದು ಯಾವುದು ಅದರ ಮನಸ್ಸು ದೇಹ ಅಲ್ಲ ದೇಹ ಅಲ್ಲೇ ಕೂತ್ಕೊಂಡಿದೆ ಏನು ಮಾಡುತ್ತೆ ನಾವು ಮನಸ್ಸಿಗೆ ಹೊಡಿಬೇಕು ಬುದ್ಧಿಗೆ ಹೊಡೆಯೋದಲ್ಲ ಅದು ನಮ್ಮ ಮನಸ್ಸಿಗೆ ಹೇಗೆ ಹೊಡಿಬೇಕು ಅಂತ ಗೊತ್ತಿಲ್ವೇ ಅದಕ್ಕೆ ದೇಹಕ್ಕೆ ಹೊಡಿತೇವೆ ತಪ್ಪಲ್ವಾ ಅದು ಅದನ್ನೇ ಇಷ್ಟು ಚಂದ ಹೇಳ್ತಾನೋನು ಹುಯಿಜಾಂಗ್ ನೀನು ಬುದ್ಧ ಆಗಬೇಕು ಅಂದರೆ ಬುದ್ಧತ್ವವನ್ನು ಪಡ್ಕೊಳ್ಬೇಕು ಅಂದರೆ ಮನಸ್ಸಿಗೆ ಶಿಕ್ಷೆ ಕೊಡಪ್ಪ ಮನಸ್ಸಿಗೆ ತರಬೇತಿ ಕೊಡು ನಿಗ್ರಹಿಸು ಏಕಾಗ್ರ ಮಾಡು ದೇಹಕ್ಕೆ ದಂಡನೆ ಮಾಡಬೇಡ ಅಂತ ಹೇಳಿದ ಆಗ ಮಾತ್ಸೂಗೆ ತನ್ನ ತಪ್ಪಿನ ಅರಿವಾತಂತೆ ದಯವಿಟ್ಟು ಸ್ನೇಹಿತರೆ ಗಮನಿಸಿ ನಮ್ಮ ಸಾಧನೆಯ ಪಥದೊಳಗೆ ಮನಸ್ಸಿನ ಪಾತ್ರ ಭಾಳ ದೊಡ್ಡದು ದೇಹ ಬೇಕು ಅದು ಸಾಧನ ಅದನ್ನು ಚೆನ್ನಾಗಿಟ್ಕೊಳ್ಳಿ ಆದ್ರೆ ಅದನ್ನೇ ಕೇಂದ್ರವಾಗಿ ಇಟ್ಕೊಳ್ಳೋದು ಸರಿಯಲ್ಲ ಮನಸ್ಸು ಹೋದ ದಾರಿಯನ್ನ ದೇಹ ಅನುಸರಿಸ್ತದೆ ಅನ್ನೋದನ್ನ ಯಾವತ್ತು ಮರಿಬಾರ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರೈನ್ಬೋ ಆಕಾಶವಾಣಿ